ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವೆಜ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ಕೋದು, ಟಿಫನ್ಗೂ ಕೂಡ ಮಾಡ್ಕೊಳ್ಬೋದು. ಏನೇನು ಬೇಕು ನೋಡೋಣ. ನಾನಿಲ್ಲಿ ಸೂರ್ಯ ನೂಡಲ್ಸ್ ತೊಗೊಂಡಿದ್ದೀನಿ. ಈ ಥರ ಇರುತ್ತೆ ಸೂರ್ಯ ನೂಡಲ್ಸು. ಇದನ್ನು ಸ್ವಲ್ಪ ಬಿಸಿನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಇದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ. ಸೂರ್ಯ ನೂಡಲ್ಸು ನಿಮಗೆ ಎಷ್ಟು ಮಂದಿಗೆ ಬೇಕು, ಎಷ್ಟು ಬೇಕು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೊಳ್ಳಿ. ಫಸ್ಟ್ ಮಾಡುವಾಗ ಆದಷ್ಟು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಮಾಡಿ ನೋಡಿ. ನಿಮ್ಗೆ ಟೇಸ್ಟ್ ಜಾಸ್ತಿ ಚೆಂದಾಗಿ ಅನಿಸುತ್ತೆ, ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಕ್ಯಾರೆಟ್ ತೊಗೊಂಡಿದ್ದೀನಿ, ತುಂಬ ಉದ್ದುದ್ದ ಹಿಂಗೆ ಸಣ್ಣಗೆ ಹೆಚ್ಕೋಬೇಕು. ಯಾಕೆಂದರೆ ನ್ಯೂಡಲ್ಸ್ ಉದ್ದುದ್ದ ಇರೋದ್ರಿಂದ ನಾವು ಈ ಥರ ಉದ್ದುದ್ದ ಸ್ಲೈಸ್ ಥರ ಹೆಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಪೀಸು ಬೇಗ ಬಾಯ್ಲ್ ಆಗುತ್ತಿದ್ದು. ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ಆನಿಯನ್ನು ಅದನ್ನು ಕೂಡ ಉದ್ದುದ್ದ ಹೆಚ್ಚಿದ್ದೀನಿ. ಕ್ಯಾಪ್ಸಿಕಮ್ಮು ಇದು ಕೂಡ ಒಂದಿದೆ. ಕ್ಯಾಬೇಜು ಇದು ಒಂದು ಸ್ಮಾಲ್ ಸೈಜ್ದು ಒಂದು ಸಣ್ಣ ತೊಗೊಂಡಿದ್ದೀನಿ, ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಪೈರು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ತರಕಾರಿಗೆ ಉಪ್ಪಿಟ್ಟಿದ್ದೀನಿ. ನಾವು ನ್ಯೂಡಲ್ಸ್ ಬೇಯಿಸ್ಬೇಕಾದ್ರೆ ಕೂಡ ಸ್ವಲ್ಪ ಉಪ್ಪು ಹಾಕ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಟೊಮೊಟೊ ಸಾಸ್, ಹಾಟ್ ಮತ್ತು ಸ್ವೀಟು ಚಿಲ್ಲಿ ಸಾಸ್ ಇದೆ. ಮತ್ತು ಇಲ್ಲಿ ಸೋಯಾ ಸಾಸ್ ಇದೆ, ಡಾರ್ಕ್ ಸೋಯಾ. ಇದರಲ್ಲಿ ಸ್ವಲ್ಪ ಉಪ್ಪು ಇರುತ್ತೆ, ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಕೊಡಿ. ಇಲ್ಲಿ ನ್ಯೂಡಲ್ಸ್ ಬೇಯಿಸೋದಕ್ಕೆ ಮತ್ತು ತರಕಾರಿ ಫ್ರೈ ಮಾಡಲಿಕ್ಕೆ ಎರಡಕ್ಕೂ ಎಣ್ಣೆ ತೊಗೊಂಡಿದ್ದೀನಿ. ಎಷ್ಟು ಬೇಕೋ ನೋಡ್ಕೊಂಡು ನೀವು ತೊಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಟೊಮೊಟೊ ಕೆಚಪ್ ತೊಗೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ ಇದೆ, ಸ್ವಲ್ಪ ಖಾರದ ಪುಡಿ ಇದೆ, ಒಂದು ಚೂರು ಮೆಣಸಿನ ಪುಡಿ ಇದೆ. ನಿಮಗೆ ಮಕ್ಳಿಗೆ ಹಾಕೋದಾದ್ರೆ, ಮಕ್ಳು ಕೊಡೋದಾದ್ರೆ ಸ್ವಲ್ಪ ಖಾರ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ. ತುಂಬ ತರಕಾರಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಖಾರ ಕೊಟ್ಟರು ಕೂಡ ತುಂಬ ರುಚಿಯಾಗಿರುತ್ತೆ. ಈಗ ಬಿಸಿನ ಕಾಯಿ ಹಾಕಿಟ್ಟಿದ್ದೀನಿ, ನ್ಯೂಡಲ್ಸ್ ಹಾಕೋದು ನೋಡೋಣ. ಬಿಸಿಯಾಗಿದೆ, ಈ ಬಿಸಿ ಆದಾಗ ನ್ಯೂಡಲ್ಸ್ ಹಾಕಬೇಕು ನಾವು. ಹಾಗಾಗಿ ಒಂದು ಸ್ಪೂನಷ್ಟು ಉಪ್ಪು. ಉಪ್ಪು ನೀವು ಇದಕ್ಕೆ ಕ್ವಾಂಟಿಟಿ ಅಂತ ಅಲ್ಲ, ಸ್ವಲ್ಪ ತುಂಬ ಸಪ್ಪೆ ಆಗೋದು ಬೇಡ ಅಂತೇಳಿ ಸ್ವಲ್ಪ ಉಪ್ಪು ಹಾಕಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ನಿಮಗೆ ಅದು ಕಚ್ಕೊಳ್ಳೋದಿಲ್ಲ, ಫುಲ್ ನ್ಯೂಡಲ್ಸ್ ಬಿಡಿ ಬಿಡಿಯಾಗಿ ಬರುತ್ತೆ. ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈಗ ನ್ಯೂಡಲ್ಸ್ ಹಾಕಬೇಕು. ನೀರು ಕಾಯ್ದ್ಮೇಲೆ ಹಾಕಿ ನ್ಯೂಡಲ್ಸ್. ಇದು ಒಂದು 4-5 ನಿಮಿಷದಷ್ಟು ಬೇಯಬೇಕು, ಸಾಫ್ಟ್ ಆಗೋಷ್ಟು ಬೇಯಬೇಕಾಗುತ್ತೆ. ಇದು ನೀವು ಕಮ್ಮಿ ಕ್ವಾಂಟಿಟಿ ಆದರೆ ಒಂದು 3 ನಿಮಿಷ ಸಾಕಾಗ್ಬೋದು. ಸ್ವಲ್ಪ ಉಲ್ಟಾ ಮಾಡಿಕೊಂಡು 4-5 ನಿಮಿಷ ಬೇಯಿಸಿ. 5 ನಿಮಿಷ ಇದು ಬಾಯ್ಲ್ ಆಗಿದೆ, 5 ನಿಮಿಷ ಅದು ಸಾಕು, ಸಾಫ್ಟಾಗಿ ಬೇಯುತ್ತದು. ಮತ್ತು ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗೋಕ್ಕೆ ಸುರೋಗುತ್ತದು. ಈಗ ಇದು ಬಿಸಿ ಸೋಸ್ಕೊಂಡ ತಕ್ಷಣ ತಣ್ಣೀರಿಗೆ ಸ್ವಿಚ್ ಮಾಡಿಬಿಡಿ. ತಣ್ಣೀರಿಗೆ ಸಿಫ್ಟ್ ಇಮಿಡಿಯೇಟ್ ತಣ್ಣೀರಿಗೆ ಹಾಕ್ಬಿಟ್ಟು ನಿಮಗೆ ನ್ಯೂಡಲ್ಸು ಕಚ್ಕೊಳ್ಳೋದಿಲ್ಲ, ಬಿಡಿ ಬಿಡಿ ಬಿಡಿಯಾಗಿ ಹಾಗೆ ಚೆನ್ನಾಗಿರುತ್ತೆ. ನೀವು ಯಾವಾಗನ ಮಾಡಿ ತಣ್ಣೀರಿಗೆ ಹಾಕಿ ಇಟ್ಬಿಟ್ರೆ ನೀವು ಇದನ್ನು ಕೂಡ ತಣ್ಣೀರಿಗೆ ಹಾಕಿ ಇಟ್ಟು ಕೂಡ ನೀವು ಫ್ರಿಜ್ನ ಸ್ಟೋರ್ ಮಾಡ್ಬೋದು. ಬೇಕಂದಾಗ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಳೋಕೆ ಕೂಡ ಬರುತ್ತೆ. ನೋಡಿ, ನೀರೆಲ್ಲ ಸೋರಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಮಿಕ್ಸ್ ಮಾಡಿಡಬೇಕಾಗುತ್ತೆ. ಜಸ್ಟ್ ನಾವು ಕುಕ್ಕಿಂಗ್ ಆಯಿಲ್ ಏನು ಉಪಯೋಗಿಸ್ತೀವಿ ಅದೇ ಆಯಿಲ್ ಒಂದೇ ಒಂದು ಸ್ಪೂನಷ್ಟು ಹಾಕಿ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿಬಿಟ್ಟಿಟ್ರೆ ಎಲ್ಲ ಕಡೆ ಆಯಿಲ್ ಮಿಕ್ಸ್ ಆಗುತ್ತೆ. ಆಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಮತ್ತು ಇದು ಹಗಗ್ಲೇ ಇರುತ್ತೆ, ಯಾವಾಗ್ಲೂ ಮಿಕ್ಸ್ ಆಗೋದಿಲ್ಲ. ನೋಡಿ, ಆಯಿಲ್ ಹಾಕ್ತಾಯಿದ್ದೀನಿ. ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೀವಿ, ಈಗ ಸ್ವಲ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಕೂಡ. ಇದು ನ್ಯೂಡಲ್ಸ್ ರೆಡಿ ಆಯಿತು, ಈಗ ಒಗ್ಗರಣೆ ಹಾಕೊಳ್ಳೋಣ. ಪ್ಯಾನ್ ಬಿಸಿಯಾಗಿದೆ, ಸ್ವಲ್ಪ ಆಯಿಲ್ ಹಾಕೋಣ. ತರಕಾರಿ ಬೇಯಬೇಕು, ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿ ಕೊಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ತಕ್ಷಣ, ನಿಮಗೆ ತುಂಬ ಫ್ಲೇವರ್ ಇಷ್ಟ ಆದರೆ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಳ್ಬೋದು ನೀವು. ನನಗೆ ತರಕಾರಿ ತುಂಬ ಉದ್ದುದ್ದ ಹೆಚ್ಚಿದ್ದೀನಿ, ನಿಮಗೆ ಸ್ಮಾಲ್ ಸೈಜ್ ಬೇಕಂದು ಕೂಡ ಹೆಚ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಆನಿಯನ್ ಒಂದು 1/4 ನಿಮಿಷ ಫ್ರೈಯಾದ ತಕ್ಷಣ ಕ್ಯಾರೆಟ್ ಹಾಕೋಣ. ನೀವು ಇಲ್ಲಿ ಬೀನ್ಸ್ ಕೂಡ ತೊಗೊಳ್ಬೋದು. ಬೀನ್ಸ್ ತೊಗೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ಅಂತೇಳಿ ನಾನು ಬೀನ್ಸ್ ತೊಗೊಂಡಿಲ್ಲ. ನ್ಯೂಡಲ್ಸು ಮಕ್ಕಳು ತುಂಬ ಇಷ್ಟಪಡೋದಿಲ್ಲ, ತರಕಾರಿಗಳು ಈ ಥರ ಆ್ಯಡ್ ಮಾಡಿಬಿಟ್ಟು ನ್ಯೂಡಲ್ಸ್ ಜೊತೆ ಕೊಟ್ಟಾಗ ಮಕ್ಕಳು ತರಕಾರಿ ಕೂಡ ಇಷ್ಟಪಟ್ಟು ತಿಂತಾರೆ. ಕ್ಯಾರೆಟ್ 1 ನಿಮಿಷ ಫ್ರೈ ಆಗಲಿ. ಈಗ ಕ್ಯಾರೆಟ್ ಸ್ವಲ್ಪ ಫ್ರೈ ಆಗಿದೆ. ಈಗ ಕ್ಯಾಬೇಜು ಎಲ್ಲ ತರಕಾರಿ ತೊಳೆದ್ಬಿಟ್ಟು ಹೆಚ್ಚಿಟ್ಟಿದ್ದೀನಿ. ಕ್ಯಾಬೇಜು ಹೆಚ್ಚಿಬಿಟ್ಟು ಆಮೇಲೆ ತೊಳೆದಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಇವೆರಡನ್ನೂ ಒಂದು ಮಿಕ್ಸ್ ಕೊಡಿ, ಅದು ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಇದು 1 ನಿಮಿಷ ಫ್ರೈ ಆಗಲಿ. ಈಗ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋಣ. ಸೋಯಾ ಸಾಸ್ನಲ್ಲಿ ಸಾಲ್ಟ್ ಇರುತ್ತೆ, ನೋಡಿಕೊಂಡು ಸ್ವಲ್ಪ ಕಮ್ಮಿ ಸಾಲ್ಟೇ ಕೊಡಿ.
ಯಾಕೆಂದ್ರೆ ಹಾಲಲ್ಲಿ ನೂಡಲ್ಸ್ ಕೂಡ ಹಾಕಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ ಮತ್ತೆ ಖಾರದ ಪುಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದೆರಡು ನಿಮ್ಗೆ ಆಪ್ಷನ್ಸ್, ತರಕಾರಿಗೆ ಟೇಸ್ಟ್ ಇರುತ್ತೆ ಅಂತೇಳಿ ಗರಂ ಮಸಾಲ ಚಿಲ್ಲಿ ಪುಡಿ ಹಾಕಿದ್ದೀನಿ. ಬೇಡ ಅಂದ್ರೆ ನೀವು ಬರೀ ಪೆಪ್ಪರ್ ಪುಡಿನೇ ಕೊಡ್ಬೋದು, ಇಲ್ಲ ಇನ್ನೂ ಖಾರ ಬೇಕಂದ್ರೆ ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಹೆಚ್ಚಾಕೊಡ್ಬೋದು ನೀವು. ಇದು ತರಕಾರಿ ಮತ್ತು ಖಾರದಲ್ಲಿ ಒಂದೆರಡು ನಿಮಿಷ ಫ್ರೈ ಆಗಿದೆ ತರಕಾರಿ, ಖಾರ ಮತ್ತು ಉಪ್ಪು ಹಾಕಿದ್ದೀನಿ, ಫ್ರೈ ಆಗಬೇಕು. ನಿಮಿಷ ಫ್ರೈ ಆಗಿದೆ, ಈಗ ಸಾಸ್ಗಳು ಮಿಕ್ಸ್ ಮಾಡೋಣ. ಸ್ಟವ್ ಸಿಮ್ ಮಾಡ್ಕೊಳ್ಳಿ, ಸಿಮ್ ಮಾಡಿಕೊಂಡು ಸ್ವಲ್ಪ ಹಾಟ್ ಆ್ಯಂಡ್ ಸ್ವೀಟ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಲೆಮನ್ ಕೊಡ್ತಾರಿಂದ ಸೋಯಾ ಸಾಸ್ ಒಂದೇ ಒಂದು ಸ್ಪೂನ್ ಕೊಡ್ತಾ ಇದ್ದೀನಿ. ಟೊಮೊಟೊ ಸಾಸು ಎಲ್ಲ ಜಸ್ಟ್ ಒಂದು ಮಿಕ್ಸ್ ಕೊಡಿ. ನೀವಿಲ್ಲಿ ವೈಟ್ ವಿನೆಗರ್ ಕೂಡ ಹಾಕೊಳ್ಬೋದು, ಪೆಪ್ಪರ್ ಪುಡಿ. ಸ್ಟವ್ ಸಿಮ್ಮಲ್ಲೇ ಇರಲಿ, ಈಗ ನೂಡಲ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೇಗೆ ಹುರಿದ್ರ ಆಗಿದೆ, ಚೆನ್ನಾಗಿ ಇದು ಪೀಸ್ ಆಗದಿರೋ ಥರ. ಸ್ವಲ್ಪ ಈರುಳ್ಳಿ ಪೈರು, ಈರುಳ್ಳಿ ಪೈರು ಕೊನೆಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದರ ಫ್ಲೇವರು. ಒಂದು ಅರ್ಧ ಸ್ಪೂನಷ್ಟು ಲೆಮನ್ ಕೊಡ್ತಾ ಇದ್ದೀನಿ. ಸ್ಟವ್ ಸಿಮ್ನಲ್ಲೇ ಇರಲಿ, ಎಲ್ಲ ಮಿಕ್ಸ್ ಮಾಡಿಸೋದಕ್ಕೆ ಅದು ತಲೆ ಹಿಡಿಯ ಅನಿಸಿರುತ್ತೆ. ಒಂದು ನಿಮಿಷ ಇದು ಮಿಕ್ಸ್ ಆಗಲಿ ಚೆನ್ನಾಗಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಬೌಲ್ಗೆ ಹಾಕೊಂಡು ರೆಡಿ. ವೆಜ್ ನೂಡಲ್ಸು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.